ಸರ್, ನಮಗಂತೂ ಮೋದಿಯವರೇ ಇರ್ಬೇಕು ಅನಿಸ್ತಿದೆ. ಮೋದಿಯವ್ರನ್ನ ಈ ಹಳ್ಳಿ ಪಳ್ಳಿಯಲ್ಲಿ ಇರೋರು ಇನ್ನ ಅವ್ರ ಬಗ್ಗೆ ಏನು ತಿಳ್ಕೊಂಡಿಲ್ಲ, ಹೊರಗಡೆ ಏನೇನು ಕೆಲಸ ಮಾಡಿದಾರೆ ಅಂತ ಇನ್ನ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಅವನು ಇಲ್ಲ ಅಂದಿದ್ರೆ ಏನೋ ಒಂದು ಮಾಡ್ಬೋದಿತ್ತು. ಸರ್ಕಾರ ಫುಲ್ ಲಾಸಲ್ಲಿದೆಯಲ್ಲ, ಅದರಿಂದ ಸ್ವಲ್ಪ ಇನ್ನ ಏನು ಕೆಲಸಗಳು ನಡೀತಾ ಇದ್ದಾವೆ, ಅರ್ಧರ್ಧಕ್ಕೆ ನಿಂತಿದ್ದೇವೆ, ಇನ್ನ ಮುಂದಕ್ಕೆ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ. ಕೇಂದ್ರದಲ್ಲಿ ಸರ್, ನಮಗಂತೂ ಮೋದಿಯವರೇ ಇರ್ಬೇಕನ್ನಿಸ್ತದೆ. ನಾವು ಇಲ್ಲಿ ತನಕ ಬೇರೆದ್ಗೆಲ್ಲ ಊಟ ಆಗ್ತಿದ್ವಿ. ಯಾಕೋ ಈ ಪರಿಸ್ಥಿತಿಗಳು ನೋಡ್ತಾ ಇದ್ರೆ ಈ ಮುಂದೆ ನಮಗೆ ತೊಂದರೆ ಆಗೋದು ನಮ್ಗೆ ಕಾಣಿಸ್ತಾ ಇದೆ. ಅದಕ್ಕೆ ನಮಗೆ ಮೋದಿನೇ ಬೇಕು ಅನಿಸಿದೆ. ಡೆವಲಪ್ಮೆಂಟ್ ಅಂದರೆ ಪಾಪ ಅವ್ರು ಬಂದಾಗ ಲಾಕ್ಡೌನ್ ಆಗಿದೆ. ಮುಂದಕ್ಕೆ ಲಾಕ್ಡೌನು ಇಲ್ಲ ಅಂದಿದ್ರೆ ಏನೋ ಒಂದು ಮಾಡ್ಬೋದಿತ್ತು. ಸರ್ಕಾರ ಫುಲ್ ಲಾಸಲ್ಲಿದೆಯಲ್ಲ, ಅದರಿಂದ ಸ್ವಲ್ಪ ಇನ್ನೂ ಏನು ಕೆಲಸಗಳು ನಡೀತಾ ಇದ್ದಾವೆ, ಅರ್ಧರ್ಧಕ್ಕೆ ನಿಂತಿದ್ದೇವೆ, ಇನ್ನು ಮುಂದಕ್ಕೆ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ. ಮುಂದಿನ ಸಲ ಬಿಜೆಪಿ ಸರ್ಕಾರ ಬರಬೇಕು, ಮುಂದೇನು ಬರಬೇಕು ಅದು ನೆಕ್ಸ್ಟ್ ಬರಬೇಕು ಅಂತ ನಮಗೆ ಆಸೆ ಇದೆ. ರಾಜ್ಯದಲ್ಲಿ ಒಂದು ವರ್ಷ ಎಲೆಕ್ಷನ್ ಆಯಿತು, ಹಾಂ ಬಿಜೆಪಿ ಸರ್ಕಾರ ಪಕ್ಕ ಬಿಜೆಪಿನೇ ಬರುತ್ತೆ. ಅದು ಬಿಜೆಪಿಲಿ ಜನ ಆಲ್ಮೋಸ್ಟು ಎಲ್ಲ ಕೆಲಸಗಳು ಅರ್ಧದಲ್ಲಿ ನಿಂತಿರೋದ್ರಿಂದ ಆಮೇಲೆ ಮೋದಿ ಮೇಲೆ ಇರೋ ಗೌರವಗಳು ಇನ್ನೂ ಜಾಸ್ತಿ ಇದೆ. ಆಮೇಲೆ ನಮ್ಮ ಪ್ರಕಾರ ಮೋದಿಯವ್ರನ್ನ ಜನಗಳು ಬರೀ ಈ ಹಳ್ಳಿ ಪಳ್ಳಿಯಲ್ಲಿ ಇರೋರು ಇನ್ನೂ ಅವ್ರ ಬಗ್ಗೆ ಏನು ತಿಳ್ಕೊಂಡಿಲ್ಲ, ಹೊರಗಡೆ ಏನೇನು ಕೆಲಸ ಮಾಡಿದ್ದಾರೆ ಅಂತ ಇನ್ನೂ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಅದು ನಮ್ಮಂಥವ್ರು ಹೇಳಿ ಹೇಳಿ ತಿಳಿಸಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಇವಾಗ ನಮಗೆ ಸ್ವಲ್ಪ ಗೊತ್ತಿರೋದ್ರಿಂದ ಬೇರೆಯವ್ರು ನಮ್ಗೆ ಹಿಂಗೆ ಬೈತಾ ಇದ್ರು, ಮೋದಿಯವ್ರು ಏನು ಮಾಡಿದ್ದಾರೆ ಹಿಂಗೆ ಅಂತ. ನಮಗೂ ಯಾರೋ ಒಬ್ಬ ಇದು ತಿಳುವಳಿಕೆ ಇರೋನು ಹೇಳಿದಾಗ ನಾವು ತಿಳ್ಕೊಂಡು ಅದನ್ನ ನಾವು ಇನ್ನೊಂದು 4 ಜನಕ್ಕೆ ಹೇಳ್ತೀವಿ ಅಷ್ಟೇ. ಈಗ ಶ್ರೀರಂಗಪಟ್ಟಣ MLA ರವೀಂದ್ರ ಶ್ರೀಕಂಠ ಅವ್ರಿಗೆ ಇರಬೇಕು ಚೇಂಜ್ ಆಗುತ್ತೆ ಸರ್, ಅವರು ಇರಬೇಕು ಬೇಡುವ ಅಂತ ಅದು ನಮ್ಗೆ ಗೊತ್ತಿಲ್ಲ. ಒಟ್ಟಲ್ಲಿ ನಾವು ಮೋದಿ ಮಾತ್ರ ನಮ್ಮ ಸ್ಟೇ ಇದಂತೂ ಸೆಂಟ್ರಲ್ ಅಂತೂ ಮೋದಿ ಇರಬೇಕು ಅಂತ ನಾವು ಕೇಳ್ತೀವಿ. ಹೌದು, ಕೇಂದ್ರದಲ್ಲಿ BJP ಸರ್ಕಾರನೇ ಇರಬೇಕು ಅಂತ ನಮ್ಮ ಅಭಿಲಾಷೆ. ಯಾಕೆ ಅಂತಂದರೆ ಈಗ 8 ವರ್ಷ ಆಡಳಿತ ನೋಡಿದ್ದೀವಿ. ಆರ್ಥಿಕ ಸಂಕಷ್ಟಗಳು ಎಲ್ಲ ಸರ್ಕಾರಗಳಲ್ಲೂ ಬಂದು ತೊಂದರೆ ಆಗೋದು ಸಹಜ. ಒಂದು ದೇಶದ ಪರಿಸ್ಥಿತಿಯಲ್ಲಿ ಅವೆಲ್ಲ ಬಂದು ಹೋಗುವಂಥದ್ದು ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆ. ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಈ ಸರ್ಕಾರ ಅಷ್ಟು ಬದ್ಧತೆನ ಹಿಂದಿನ ಯಾವ ಸರ್ಕಾರಗಳು ತೋರಿಸಿರಲಿಲ್ಲ. ಆ ಕಾರಣಕ್ಕಾಗಿ ಕೇಂದ್ರದಲ್ಲಿ ಮತ್ತೆ BJP ಸರ್ಕಾರನೇ ಇರಲಿ ಅಂತ ನಮ್ಮ ಆಸೆ. ಹೌದು, ರಾಜ್ಯದಲ್ಲಿ ಒಂದು ವರ್ಷ ಎಲೆಕ್ಷನ್ ಐತೆ ಅಂದರೆ ಈಗ 3 ವರ್ಷದವರೆಗೆ ರಾಜ್ಯದಲ್ಲೂ ಕೂಡ BJP ಸರ್ಕಾರನೇ ಇರಲಿ ಅಂತ ನಮ್ಮ ಆಸೆ ಇತ್ತು. ಯಾಕೋ ನಿನ್ನೆಯಿಂದ ಆಸೆ ಬದಲಾಯಿಸಬೇಕು ಅಂತ ಅನಿಸ್ತೈತೆ. ಯಾಕೆ ಅಂತಂದರೆ ನಿನ್ನೆ ಒಂದು ಅವೈಜ್ಞಾನಿಕವಾದ ಆದೇಶ ಹೊರಡಿಸಿದ್ದಾರೆ. ಏನು ವಿರೋಧ ಪಕ್ಷಗಳು ಉಯಿಲೆಬ್ಬಿಸಿದ್ದು ಇವರ ವಿರುದ್ಧವಾಗಿ 40% ಸರ್ಕಾರ 40% ಸರ್ಕಾರ ಅಂತ, ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ನಿನ್ನೆ ಒಂದು ಆದೇಶ ಹೊರಡಿಸಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಯಾರೂ ಕೂಡ ವಿಡಿಯೋ ಮತ್ತು ಇದನ್ನು ಮಾಡಿಕೊಡ್ದು ಅಂತ. ಹಂಗಿದ್ರೆ ನನಗನ್ನಿಸ್ತದೆ ಇವರೆಲ್ಲೋ 40% ಸಾಕಾಯ್ತಾ ಇಲ್ಲ, ಇನ್ನು 50% ಕೊಡಿ ಅಂತ ಕೇಳೋರೆ ಇವರೆಲ್ಲ ಆಫೀಸರ್ಸ್ ಎಲ್ಲೋ ಇಲ್ಲ ನಮ್ಗೆ ಅಷ್ಟು ವಸೂಲಿ ಮಾಡೋಕ್ಕಾಯ್ತಾ ಇಲ್ಲ ಅಂತ ಹೇಳೋದಕ್ಕೇನೋ ಆಯಿತು, ಎಲ್ಲ ಯಾರು ಫೋಟೋ ತೆಗಿದಂಗೆ ಮಾಡಿಬಿಡ್ತೀವಿ ನಿಮಗೆ, ನಿಮ್ಗೆ ಎಷ್ಟು ಬೇಕಷ್ಟು ಕಿತ್ಕೊಳ್ರಿ ಅನ್ನೋ ಅಭಿಪ್ರಾಯ ಬರೋ ಥರ ನಡ್ಕೊಂಡವ್ರೆ. ಅದು ಯಾರು ಮುಖ್ಯಮಂತ್ರಿಗೆ ಮತ್ತೊಬ್ಬರಿಗೆ ಈ ಥರ ಸಜೆಷನ್ ಕೊಟ್ಟು ಈ ಥರ ಆದೇಶಗಳನ್ನ ಹಾಕ್ಸ್ತಾ ಇದ್ದಾರೆ ಗೊತ್ತಿಲ್ಲ. ನಮಗೆ ಎಷ್ಟೊಂದು ಪ್ರೀತಿಯಿಂದ ಇದ್ದ ಸರ್ಕಾರದ ಮೇಲೆ ಹಿಂಗೆ ಒಂದೊಂದು ಸಾರ್ವಜನಿಕವಾಗಿ ಏನು ಅಭಿಪ್ರಾಯ ಬರ್ತದೆ ನಮ್ಮ ಸರ್ಕಾರದ ಮೇಲೆ ಅಂತ ಯಾರಿಗೂ ಅದ್ರ ಬಗ್ಗೆ ನಿಗಾನೇ ಇಲ್ಲ ಅಂತ ನನಗಂತ ಅನಿಸ್ತಾ ಇದೆ. ದಯಮಾಡಿ ಅವರು ಇವತ್ತಿಂದನೇ ನಾಳೆಯಿಂದನೇ ಅದನ್ನು ನಿನ್ನೆ ಹೊರಡಿಸಿರೋ ಆದೇಶನ ಕ್ಯಾನ್ಸಲ್ ಮಾಡಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರನ ಒತ್ತಾಯ ಮಾಡ್ತೀನಿ. ರವೀಂದ್ರ ಶ್ರೀಕಂಠ ಅವರು ಮುಂದಿನ ಸಲ ಬದಲಾವಣೆ ಆಗ್ಬೇಕಂತ ಬದಲಾವಣೆ ಆಗಲಿ. ಈಗ ಪ್ರತಿ ಸಲ ಸರ್ಕಾರಗಳು ಬಂದಾಗ ಎದ್ದು ಕಾಣುವಂಗೆ ಏನಾದರೂ ಜನರ ಮಧ್ಯೆ ನಿಂತ್ಕೊಂಡು ಏನಾದರೂ ಕೆಲಸ ಮಾಡಬೇಕಾಗಿತ್ತು, ಅದು ಎಲ್ಲೂ ಕಾಣಿಸ್ತಾ ಇಲ್ಲ ನಮಗೆ. ಹಾಗಾಗಿ ಜನರ ಮಧ್ಯೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಬದಲಾಗಬೇಕು ಅಂತೇಳಿ.